அவங்களும் தெய்வீக தாரித்த சுடா அவர பாப்ப பாஸ் பண்ணி கொடுக்கவும் அவங்க கடி ஓடுது பகலக்காது அதான் எம்எல்ஏ சதம் ஐ மீன் அத்தன்டிக் அவன் இன்னும் தொட்டு ஹோராட்டம் மாடி ஏன் சங்கட்டமாக மனுஷன் பகலக்காது கடி நான் டிகே ஜோடு மாடுத்தண்ணா ಡಿಕೆ ಮಾಡ್ತಾನೆ ಇವನು ಇವನು ಜೋ ಮಾಡಿದ್ರಲ್ಲ ಇವೇ ನನ್ನ ಲೆವೆಲ್ ಅಲ್ಲ ಒಂದು ಈ ಒಂದು ವಿಚಾರ ಐತಂದ್ರೆ ಎಷ್ಟು ಕನಿಷ್ಠ ಜ್ಞಾನ ಇಲ್ಲ ಅವ್ರಿಗೆ ಶಾಸಕರು ಇರ್ಬೋದು ಎಮ್ ಎಲ್ ಸಿ ಇರ್ಬೋದು ನಾನು ಪ್ರೋಟೋಕಾಲ್ ಅವರು ಹಕ್ಕು ಚಿತ್ರ ಮಾಡ್ರೆ ಅವ್ರಿಗೆ ಹಕ್ಕಿದೆ ನನ್ನ ಪಕ್ಷ ಸಂಘಟನೆ ಮಾಡೋಕೆ ನಂಗೆ ಹಕ್ಕಿಲ್ವ ಆಕಸ್ಮಿಕವಾಗಿ ಆಗಿರ್ಬೇಕು ನಾವು ಹೊಂಟಿದ್ವಿ ಅವರು ಮುಂದೆ ಬಂದರು ಅವರು ಒಂದು ಚೂರು ಸ್ವಲ್ಪ ಎತ್ತುಕೊಂಡಿದ್ರು ನಡೀತಿತ್ತು ನಿಲ್ಲಿಸಿ ಹೋಗಿದಾರ ಪಾಪ ಅವರು ನಿಲ್ಲಿಸಿ ಹೋಗಿದಾರೆ ಈಗೇನು ಅನ್ನಕ್ಕೆ ಈಗೇನು ಶಿವಾಜಿ ಮೂರ್ತಿಯ ಲೋಕಾರ್ಪಣೆ ಯಾವಾಗ ಆಗುದು ಸರ್ ಶಿವಾಜಿ ಮಹಾರಾಜರ ಲೋಕಾರ್ಪಣೆ ಇನ್ನು ಉಳಿದಂತ ಕೆಲಸಗಳಿದೆ ಇಲ್ಲಿ ಇನ್ನೂ ಕೆಲಸಗಳಿದೆ ಚಂದ್ರ ಜಟ್ಟಿವಳಿ ಅವ್ರ ಬಗ್ಗೆ ಮಾತ್ರ ಅಂತ ಸಣ್ಣ ಮಟ್ಟಕ್ಕೆ ಹೋಗಲ್ಲ ಅವ್ನು ಗಾಡಿ ಹೊಡೆದು ಬಗಲಕಾದ ಎಮ್ ಎಲ್ ಸಿ ಇಷ್ಟೇ ತಿಳ್ಕೊರು ಡಿ ಕೆ ಶಿವಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದಾಗ 50 ಲಕ್ಷ ರೂಪಾಯಿ ತೋರಿಸಿಲ್ಲ ಅದು ವೆಲ್ಕಮ್ ಸ್ವಾಗತ ನೋಡ್ರಿ ಸ್ವಾಗತ ತೋರಿಸಲಿ 5 ಕೋಟಿ ಸೆಂಕ್ಷನ್ ಇದು 3 ಕೋಟಿ ಬಂದಿದೆ ನೋಡಿ ಸ್ವಾಮಿ ನೋಡ್ರಿ ನನಗೆ ಗೊತ್ತಿಲ್ಲ ನಮ್ಗೆ ಡಾಕ್ಯುಮೆಂಟ್ ಇದ್ದು ನಾವು ಡಾಕ್ಯುಮೆಂಟ್ ನಾವು ಸ್ವಾಗತ ಮಾಡಿದ್ರೆ ಕೆಲಸ ಮಾಡಿದ ಇದು ಸಾರ್ವಜನಿಕವಾಗಿ ಒಂದು ಯಾರಿಗೂ ಪಕ್ಷಾತೀತ ಕೆಲಸದ ಸ್ವಾಗತ ಡಾಕ್ಯುಮೆಂಟ್ ತೋರಿಸಿದ್ರು ನಾವು ನಮ್ಗೆ ಏನೈತಿ ನಾ ಮೈಂಡ್ ಪೇಪರಲ್ಲಿ ಬಂತು ಎಲ್ಲ ಕಾಂಗ್ರೆಸ್ ಮೇ ಮಾಡಕ್ ಹೋದ್ರು ಅದಕ್ಕೆ ನಾ ಅಬ್ಜೆಕ್ಷನ್ ಅದೇ 3 ಕೋಟಿ ರೂಪಾಯಿ ಪ್ರವಾಸೋದ್ಯಮ ಇಲಾಖೆ 50 ಲಕ್ಷ ರೂಪಾಯಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ 1 ಕೋಟಿ ರೂಪಾಯಿ ಲಕ್ಷ್ಮೀ ಹಬ್ಬ ವೈಯಕ್ತಿಕ ಶಿಷ್ಟಾಚಾರ ಉಲ್ಲಂಘಿಸಿ ಕಾರ್ಯಕ್ರಮ ಯಾರು ಉಲ್ಲಂಘಿಸಿದ್ದಾರೆ ಸರ್ ಇನ್ನೂ ಅಧಿಕೃತದಿಂದ ಆಮಂತ್ರಣ ಪತ್ರಿಕೆ ಮುದ್ರಣ ಆಗಿಲ್ಲ ಆಮಂತ್ರಣ ಪತ್ರಿಕೆ ಮುದ್ರಣ ಆಗಿಲ್ಲ ಅಂತಂದ್ರೆ ಶಿಷ್ಟಾಚಾರ ಎಲ್ಲಿ ಉಲ್ಲಂಘನೆ ಆಗುತ್ತೆ ಇವಾಗ ಆಮಂತ್ರಣ ಪತ್ರಿಕೆ ಮುದ್ರಣ ಆಗ್ಬೇಕು ಆಮಂತ್ರಣ ಪತ್ರಿಕೆ ಮುದ್ರಣ ಆದ್ಮೇಲೆ ಅದರಲ್ಲಿ ಯಾರಾದ್ರೂ ಹೆಸರು ಬಿಟ್ಟಿದ್ರೆ ಅವಾಗ ಶಿಷ್ಟಾಚಾರ ಉಲ್ಲಂಘನೆ ಆಗುತ್ತೆ ಈಗ ಹೆಂಗಾಗುತ್ತೆ ಇವಾಗ ಮಾನ್ಯ ಶಾಸಕರ ಹಕ್ಕುಚ್ಯುತಿ ಆಗ್ತಾ ಇದೆ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರ ಹಕ್ಕುಚ್ಯುತಿ ಆಗ್ತಾ ಇದೆ ಇವರು ಗೋಕಾಕ್ ಶಾಸಕರು ಇವರಿಗೆ ಬೆಳಗಾವಿಗೆ ಏನ್ ಸಂಬಂಧ ಇವರೇನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಗೋಕಾಕ್ ಮತಕ್ಷೇತ್ರಕ್ಕೆ ಇವರು ಶಾಸಕರು ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರಕ್ಕೆ ಶಾಸಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಹಸ್ತಕ್ಷೇಪ ಮಾಡ್ತಾ ಇರುವಂತಹ ರಮೇಶ್ ಜಾರಕಿಹೊಳಿ ಅವರು ಇವತ್ತು ಶಿಷ್ಟಾಚಾರ ಉಲ್ಲಂಘನೆ ಮಾಡಿದ್ದಾರೆ ಹಕ್ಕುಚ್ಯುತಿ ಮಾಡಿದ್ದಾರೆ ವಿಧಾನಸಭೆ ಸ್ಪೀಕರ್ಗೆ ನಾವು ಲೆಟರ್ ಬರೀತೀವಿ ಲಿಖಿತ ರೂಪದಲ್ಲಿ ಇವರು ಮಾಡಿದಂತ ಹಕ್ಕುಚ್ಯುತಿಯನ್ನು ನಾವು ಸ್ಪೀಕರ್ಗೆ ನಾವು ಲೆಟರ್ ಬರೀತೀವಿ ಸಮಸ್ತ ಭಾರತ ದೇಶಕ್ಕೆ ಛತ್ರಪತಿ ಈ ಕಾರ್ಯಕ್ರಮಕ್ಕೆ ಪಕ್ಷಾತೀತವಾಗಿ ನಾವು ಎಲ್ಲರನ್ನೂ ಕರಿತಾ ಇದೀವಿ ಕುಮಾರಸ್ವಾಮಿ ಅವರು ಸಿಎಂ ಇದ್ದಾಗ 50 ಲಕ್ಷ ರೂಪಾಯಿ ಪ್ಲಸ್ 5 ಕೋಟಿ ರೂಪಾಯಿ ಅನುದಾನವನ್ನು ಅವರು ಮಂಜೂರು ಮಾಡಿದ್ರು ಅವರು ಸಿಎಂ ಇದ್ದಾಗ ಕುಮಾರಸ್ವಾಮಿ ಅವರು ನಾವು ಇನ್ವೈಟ್ ಮಾಡ್ತೇವೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನು ಯಾಕೆ ಇನ್ವೈಟ್ ಮಾಡಕತ್ತೇವೆ ಅಂತಂದ್ರೆ ಅವರು ಕನ್ನಡ ಮತ್ತು ಕಲ್ಚರ್ ಮಿನಿಸ್ಟರ್ ಇದ್ದಾಗ ಮೂರ್ತಿಗೆ 50 ಲಕ್ಷ ರೂಪಾಯಿ ಫಂಡ್ ಅವರು ಕೊಟ್ಟರು ತಾರಾ ಮಹೇಶ್ ಅವರು 5 ಕೋಟಿ ರೂಪಾಯಿ ಕೊಟ್ಟಿದ್ರು ಪ್ರವಾಸೋದ್ಯಮ ಸಚಿವರಿದ್ದಾಗ ಅವರು ವಿರೋಧ ಪಕ್ಷದ ನಾಯಕರನ್ನ ಸಿದ್ದರಾಮಯ್ಯ ಸಾಹೇಬರು ಆಟೋಮೆಟಿಕ್ಲಿ ಅವ್ರ ಪ್ರೋಟೋಕಾಲ್ ಅಲ್ಲಿ ಬಂದ್ಬಿಡ್ತಾರೆ ಅವ್ರನ್ನ ಇನ್ವೈಟ್ ಮಾಡ್ತಾ ಇದೀವಿ ಇದ್ರ ಜೊತೆಗೆ ಪ್ರಧಾನಮಂತ್ರಿಯವರು ಬಂದರೂ ನಾವು ಸ್ವಾಗತ ಮಾಡ್ತೀವಿ ರಾಷ್ಟ್ರಪತಿ ಅವರು ಬಂದರೂ ಸ್ವಾಗತ ಮಾಡ್ತೀವಿ ಪ್ರತಿಯೊಬ್ಬ ಕೇಂದ್ರ ಸಚಿವರು ಬಂದರೂ ಸ್ವಾಗತ ಮಾಡ್ತೀವಿ ಇದೊಂದು ಎಲ್ಲರೂ ಕೂಡಿ ಮಾಡುವಂತ ಕಾರ್ಯಕ್ರಮ ಎಲ್ಲರೂ ಬರ್ಬೇಕು ಪ್ರೋಟೋಕಾಲ್ ಅವ್ರ ಪ್ರೋಟೋಕಾಲ್ ಮೇಂಟೈನ್ ಮಾಡಿ ನಮ್ಮ ರಾಜ್ಯದ ಸರ್ಕಾರದ ಮಾನ್ಯತೆ ಪಡೆದ್ರೆ ನಮ್ಮ ಅಭ್ಯಂತರ ಇಲ್ಲ ಸಿಎಂ ಅವರು ಬಳಿ ಟೈಮ್ ಕೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಸಿಎಂ ಅವರು ಹೇಳಿದ್ರೆ ವೆಲ್ಕಮ್ ನಾವು ಅದಕ್ಕೆ ಸಹಕಾರ ಕೊಡ್ತೀವಿ ಜಾರಕಿಹೊಳಿ ಅವರು ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ವಿರೋಧ ವ್ಯಕ್ತಪಡಿಸೋದು ಕಾಂಗ್ರೆಸ್ ಮೇ ಆಗಕ್ಕೆ ಬೆಂಕಿ ಜೊತೆ ಆಟ ಆಡ್ತಾ ಇದ್ದೀರಿ ಅಂದ್ರೆ ಯಾವ ಬೆಂಕಿ ಅಂದ್ರೆ ಮರಾಠ ಸಮುದಾಯ ಮರಾಠ ಮತಗಳು ಅಂದ್ರೆ ಬೆಂಕಿ ಇದ್ದಂಗೆ ಅವ್ರ ಜೊತೆ ಇವರು ನೋಡಿ ಸ್ವಾಮಿ ಜನ ಸೇನೆ ಅದಾರೆ ಯಾರು ಬೆಂಕಿ ಜೋಡ ಆಡ್ತಾರೆ ಯಾರು ಯಾರು ಮರಾಠ ಪರವಾಗಿ ಇಡೀ ರಾಜ್ಯಕ್ಕೆ ಗೊತ್ತೈತಿ ಬೆಳಗಾವಿ ಮರಾಠಿಗೆ ಗೊತ್ತೈತಿ ಇವ್ರು ಎಷ್ಟು ಮಾಡಿದ ಕೆಲಸ ಎಲ್ಲ ಗೊತ್ತದ ದಯವಿಟ್ಟು ಅದನ್ನ ಹಾಯ್ ತಪ್ಪಿಸ್ಕೊಡ್ರಿ ಈ ಕಾರ್ಯಕ್ರಮ ಅಷ್ಟು ಮಾತ್ರ ಮುಂದೆ ಬೇರೆ ಬೇರೆ ಸ್ಥಾನದಲ್ಲಿ ಮಾತಾಡಿದ್ರೆ ನೋಡ್ರಿ ಸಿಎಂ ನಾನು ಈಗಾಗಲೇ ಕಾಜೋಳ ಜೀವ ಮಾತಾಡಿದ್ದೀನಿ ಡಿ ಸಿ ಮಾತಾಡಿದ್ದೀನಿ ಉತ್ಸವ ಕಾರ್ಜೋಳ ಅವರು ಅವರು ಮತ್ತು ಡಿ ಸಿ ಮಾತ್ರ ಡಿಸಿಷನ್ ತಗೊಳ್ಳಿ ರಮೇಶ್ ಜಾರಕಿಹೊಳಿ ಪ್ರೇಕ್ಷಕರಾಗಿ ಇಲ್ಲಿ ಬರಲಿ ಎಲ್ಲಿ ಅಂತ ರಾಜವಂಶ ಕಡೆ ರಮೇಶ್ ಜಾರಕಿಹೊಳಿ ಪ್ರೇಕ್ಷಕರಾಗಿ ಬರಲ್ಲ ಓಕೆ ಅದಿದ್ರೆ ಬರೋಣ ಬರೋಣ ಅದೇ ಬರೋಣ ಅದೇ ಬರೋಣ ಬರೋಣ ನೋಡಿ ಅವ್ರಿಗೆ ಜ್ಞಾನ ಇಲ್ಲ ಬ್ಯಾಗ್ ಹಿಡಿದು ಎಮ್ ಎಲ್ ಎ ಎಮ್ ಎಲ್ ಸಿ ಆದರು ಅವ್ರಿಗೆ ಅವ್ರಿಗೆ ಅರ್ಥ ಇಲ್ಲ ಎಮ್ ಎಲ್ ಎ ಸ್ಥಾನ ಏನು ಅವ್ರಿಗೆ ಗೊತ್ತಿಲ್ಲ ಪ್ರೋಟೋಕಾಲ್ ಅಂದ್ರೆ ಗೊತ್ತಿಲ್ಲ ಹಕ್ಕು ಚ್ಯುತಿ ಅಂದ್ರೆ ಗೊತ್ತಿಲ್ಲ ಅವ್ರು ಮಾಡ್ಲಿ ಕಾನೂನು ಅದು ಉತ್ತರ ಕಾನೂನು ಉತ್ತರ ಕೊಡ್ತೀನಿ ಇದು ದಯವಿಟ್ಟು ಅಲ್ಲ ಸ್ವಾಮಿ ಎದಿ ತಟ್ಟಿ ಗೋಕಾಕ್ ಮಾತಾಡಿಲ್ಲಪ್ಪ ಅವಾಗ ಎಲ್ಲಿತ್ತು ಪ್ರೋಟೋಕಾಲ ಎದಿ ತಟ್ಟಿ ನಾನು ನಾನು ಅಂದ್ರೆ ಅವಾಗ ಎಲ್ಲಿತ್ತು ನಾನು ಹೆಂಗ್ ಕಾಣತ್ ನೋಡಿದ್ರೆ ಕರಗ ಒಂದು ವಾರ